ಶಾಂತಿನಗರದಲ್ಲಿ ಕಳೆದ 15 ವರ್ಷದಿಂದ ಕಾಂಗ್ರೆಸ್ ಎಂಎಲ್ಎ ಇದ್ದಾರೆ ಯಾವುದೇ ರೀತಿಯ ಅಭಿವೃದ್ಧಿಗಳು ಆಗಿಲ್ಲ ರಾತ್ರಿ ಹೊತ್ತು ಕುಡಿಯಕಾಗಲ್ಲ 5 ರೂಪಾಯಿ ಕೊಟ್ಟರೆ ನೀರು ತರಬೇಕು 2 ಗಂಟೆ ರಾತ್ರಿಗೆ ನೀರು ಬಿಡ್ತಾರೆ ನಮಗೆ ಒಬ್ಬರು ಹೇಳಿದ್ರು ಸ್ಥಳೀಯ ಕಾಂಗ್ರೆಸ್ ಲೀಡರ್ ಏನು ಹೇಳಿದ್ರು ಅಂದ್ರೆ ನಾವು ಅವಾಗ ಮಾಡಿದಿದ್ರೆ ನಮ್ಮನ್ನ ಮರ್ತೋ ಬಿಡ್ತಾ ಇದ್ರಿ ಇವಾಗ ಮಾಡ್ತಾ ಇದ್ದೀರಾ ನಾವು ನಮ್ಮನ್ನ ಹೆಂಗ್ ಮರಿತೀರಾ ಅಂತ ಕೇಳಿದ್ರು 4 ವರ್ಷ 10 ತಿಂಗಳಾದ ಮೇಲೆ ಇಲ್ಲಿ ಬಂದ್ಬಿಟ್ಟು 1 ತಿಂಗಳ ಕೆಲಸ ಶುರು ಮಾಡ್ತಾರೆ ಯಾಕಂದ್ರೆ ಜನರನ್ನು ಮೋಸ ಮಾಡಕ್ಕೆ ಯಾಕಂದ್ರೆ ನೀವು 2 ತಿಂಗಳ ಕೆಲಸ ಮಾಡಿ ಜನರು ಒಂದು ವೋಟ್ ಹಾಕಲ್ವಲ್ಲ ಇಲ್ಲಿ ಶಾಸಕರಾಗಿ 15 ವರ್ಷದಿಂದ ಅವರು ಏನು ಡೆವಲಪ್ಮೆಂಟ್ ಮಾಡಿಲ್ಲ ಒಂದು 3 ಚೌಟ್ರಿಗಳನ್ನು ಒಡೆದಾಕಿದ್ರು ಇತ್ತೀಚೆಗೆ ಅದನ್ನ ಇನ್ನ ಕಂಪ್ಲೀಟ್ ಮಾಡಿಲ್ಲ ಹಂಗೆ ಕಡತನೇ ಇದ್ದಾರೆ ಇದು ಇನ್ಕಂಪ್ಲೀಟ್ ಆಗೇ ಇದೆ ಎಂಎಲ್ಎ ಅವರ ಮಕ ಕಾಣಿಸೋದೇ ಇಲ್ಲ ಎಲೆಕ್ಷನ್ ಇರೋ ಟೈಮಲ್ಲಿ ಮಾತ್ರ ಒಂದು 1 ತಿಂಗಳು 2 ತಿಂಗಳು ಕ್ಷೇತ್ರದ ಕಡೆ ಗಮನ ಕೊಟ್ಟು ಓಡಾಡ್ತಾರೆ ಹೊರತು ಓಟ್ಗೋಸ್ಕರ ಎಲೆಕ್ಷನ್ ಆದಮೇಲೆ ಅವರು ಯಾರನ್ನೂ ಗಮನಿಸಿರೋ ಡೆವಲಪ್ಮೆಂಟ್ ಏನು ಕಾಣಿಸ್ತಾ ಇಲ್ಲ ಬಸ್ ಸ್ಟಾಪ್ ಹೆಸರಿಗೆ ಬಸ್ ಸ್ಟಾಪ್ ಇದೆ ಕಳೆದ 15 ವರ್ಷದಿಂದ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಬಸ್ ನಿಲ್ಲತ್ತೆ ಬಿಟ್ಟರೆ ಬಾಕಿ ಎಲ್ಲ ಒಂಥರ ಫಿಶ್ ಮಾರ್ಕೆಟ್ ಥರ ಇಲ್ಲಿ ಆಗೋಗ್ಬಿಟ್ಟಿದೆ ಅವ್ಯವಸ್ಥೆ ಯಾರು ನಾವು ಹೇಳಿದ್ರೂ ಅವ್ರು ಯಾರು ಕಂಡ್ಕೊಂತಾನೂ ಇಲ್ಲ ಆ ಹೊಸ ಪೈಪ್ಗಳು ಹಾಕ್ಬಿಟ್ಟು ನಮಗೆ ನೀರಿಗೆ ಪೂರ್ತಿ ಬಾತ್ರೂಮ್ ನೀರು ಬರ್ತಿತ್ತು ಅದನ್ನಲ್ಲಿ ಕಲೆಕ್ಷನ್ ಆಗಿ ರಾತ್ರಿ ಹೊತ್ತು ಕುಡಿಯೋಕ್ಕಾಗಲ್ಲ 5 ರೂಪಾಯಿ ಕೊಟ್ಟರೆ ನೀರು ತರಬೇಕು 2 ಗಂಟೆ ರಾತ್ರಿಗೆ ನೀರು ಬಿಡ್ತಾರೆ ನಮಗೆ ಒಬ್ಬರು ಹೇಳಿದ್ರು ಸ್ಥಳೀಯ ಕಾಂಗ್ರೆಸ್ ಲೀಡರು ಏನು ಹೇಳಿದ್ರು ಅಂದರೆ ನಾವು ಅವಾಗ ಮಾಡಿದಿದ್ರೆ ನಮ್ಮನ್ನ ಮರ್ತೋ ಬಿಡ್ತಾ ಇದ್ರಿ ಇವಾಗ ಮಾಡ್ತಾ ಇದ್ದೀರಾ ನಾವು ನಮ್ಮನ್ನ ಹೆಂಗೆ ಮರಿತೀರಾ ಅಂತ ಕೇಳಿದ್ರು 4 ವರ್ಷ 10 ತಿಂಗಳಾದ ಮೇಲೆ ಇಲ್ಲಿ ಬಂದ್ಬಿಟ್ಟು 1 ತಿಂಗಳ ಕೆಲಸ ಶುರು ಮಾಡ್ತಾರೆ ಯಾಕಂದ್ರೆ ಜನರನ್ನು ಮೋಸ ಮಾಡಕ್ಕೆ ಯಾಕಂದ್ರೆ ನೀವು 2 ತಿಂಗಳ ಕೆಲಸ ಮಾಡಿ ಜನರು ಒಂದು ವೋಟ್ ಹಾಕಲ್ವಲ್ಲ ಇಲ್ಲಿ ಸರ್ ನಮ್ಮ ಕ್ಷೇತ್ರದಲ್ಲಿ ಏನೇನು ಕಾರ್ಯಕ್ರಮಗಳು ಏನು ನಾವಿವಾಗ ಮಾಡಿಲ್ಲ ಶಾಸಕರಾಗಿ 15 ವರ್ಷದಿಂದ ಅವ್ರು ಏನು ಡೆವಲಪ್ಮೆಂಟ್ ಮಾಡಿಲ್ಲ ಒಂದು 3 ಚೌಟ್ರಿಗಳನ್ನು ಒಡೆದಾಕಿದ್ರು ಇತ್ತೀಚೆಗೆ ಅದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಹಂಗೆ ಕಡ್ತಾನೇ ಇದ್ದಾರೆ ಇದು ಇನ್ಕಂಪ್ಲೀಟ್ ಆಗೇ ಇದೆ ಮತ್ತು ಸುತ್ತಮುತ್ತಲು ವಿವೇಕ್ ನಗರದಲ್ಲಾಗಲಿ ವಾಷಿಂಗ್ಟನ್ ಆಗಲಿ ಜೋಗಪಳ್ಳೆ ಆಗಲಿ ಯಾವೊಂದು ಒಳ್ಳೆ ಕಾರ್ಯಕ್ರಮಗಳೇನು ಶಾಸಕರಾಗಿ 15 ವರ್ಷದಿಂದ ಏನೂ ಮಾಡಿಲ್ಲ ಆ ಸ್ಲಮ್ಗಳೆಲ್ಲ ಹಂಗೆ ಇದೆ ಎಲ್ರಿಗೂ ಅವ್ರ ಎಲೆಕ್ಷನ್ ಬಂದಾಗಲ್ಲ ಪಟ್ಟ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತಾರೆ ಹೊರತು ಯಾವುದೂ ಕೊಟ್ಟೇ ಇಲ್ಲ ಇದುವರೆಗೂ ಆ ಎಲ್ ಆರ್ ನಗರ ಆಗಲಿ ಅಂಬೇಡ್ಕರ್ ನಗರ ಆಗಲಿ ತುಂಬಾ ಗಲೀಜಾಗೇ ಇದೆ ನೀರು ಇಲ್ಲಿ ಸರಿಯಾಗಿ ಸಪ್ಲೈ ಆಗ್ತಾನೇ ಇಲ್ಲ ಸ್ಲಮ್ಗಳು ಬಿಡಿ ಮಾಮೂಲಿ ಇಂಥ ಬಿ ಡಿ ಎ ನಿರ್ಮಿತ ಲೇಔಟ್ಗಳಲ್ಲಿ ಕೂಡ ಕಂಟಂಪ್ಷನ್ ವಾಟರ್ ಬರ್ತಾ ಇದೆ ಆಗಾಗ ಇದು ಕಂಪ್ಲೇಂಟ್ 2-3 ತಿಂಗಳಿಗೆ ಒಂದ್ಸರಿ ಮಿಕ್ಸಿಂಗ್ ಆಗ್ತಾನೆ ಇರುತ್ತೆ ನೀರು ಆದ ಕಾರಣ ಒಂದು ಕಡೆ ಕಲುಷಿತ ನೀರು ಇನ್ನೊಂದು ಕಡೆ ನೀರು ಬರ್ತಾನೆ ಇಲ್ಲ ಸೊ ಪಾರ್ಕ್ಗಳು ಅಷ್ಟೇ ಯಾವುದೇ ಪಾರ್ಕ್ಗಳು ಅಭಿವೃದ್ಧಿ ಇಲ್ಲ ರಸ್ತೆಗಳಾಗಿಲ್ಲ ಸ್ಕೂಲ್ಗಳು ಈಗ ಬೇರೆ ಎಲ್ಲ ಏರಿಯಾದಲ್ಲಿ ನೋಡಿದರೆ ಸ್ಕೂಲ್ಗಳು ಎಷ್ಟು ಚೆನ್ನಾಗಿದೆ ಅದು ಗೌರ್ಮೆಂಟ್ ಸ್ಕೂಲ್ಗಳಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಆ ರೀತಿಯಲ್ಲಿ ಇದೆ ಇಲ್ಲಿ ನೋಡಿದ್ರೆ ಒಂದು ಸ್ಕೂಲ್ನೂ ಆ ಒಂದು ಮಟ್ಟಕ್ಕೆ ಅದನ್ನು ಮಾಡಲೇ ಇಲ್ಲ ಎಂಎಲ್ಎ ಅವ್ರ ಮಕ ಕಾಣಿಸೋದೇ ಇಲ್ಲ ಎಲೆಕ್ಷನ್ ಇರೋ ಟೈಮಲ್ಲಿ ಮಾತ್ರ ಒಂದು 1 ತಿಂಗಳು 2 ತಿಂಗಳು ಕ್ಷೇತ್ರದ ಕಡೆ ಗಮನ ಕೊಟ್ಟು ಓಡಾಡ್ತಾರೆ ಹೊರತು ಓಟ್ಗೋಸ್ಕರ ಎಲೆಕ್ಷನ್ ಆದಮೇಲೆ ಅವರು ಯಾರನ್ನೂ ಗಮನಿಸಿರೋ ಡೆವಲಪ್ಮೆಂಟ್ ಏನು ಕಾಣಿಸ್ತಾ ಇಲ್ಲ ಎಲ್ಲ ನಿವಾಸಿಗಳು ತೀರ್ಮಾನ ಮಾಡಿದ್ದಾರೆ ಒಂದ್ಸಲ ಈ ಶಾಸಕರನ್ನ ಚೇಂಜ್ ಮಾಡಬೇಕು ಯಾಕಂದ್ರೆ ಚೇಂಜ್ ಮಾಡಿದ್ರೆ ನಾವು ಯಾವುದನ್ನ ಒಂದು ಬದಲಾವಣೆ ತಂದರೆ ನಮಗೂ ಒಳ್ಳೇದಾಗೋದು ಇವಾಗ 15 ವರ್ಷ ಕೊಟ್ಬಿಟ್ಟಿದ್ರು ಮತ್ತೆ ಅವ್ರು ಕೊಟ್ಟರೆ ಏನು ಮಾಡಿದ್ರೆ ಮತ್ತೆ ಇವ್ರಿಗೆ ತಿರ್ಗಿ 4 ವರ್ಷ ಬಿಟ್ಟು 10 ತಿಂಗಳು ಬರೋದಿಲ್ಲ ಯಾಕಂದರೆ ಇಲ್ಲೆಲ್ಲ ಲೀಡರ್ಗಳು ಸಂಘ ಮಾಡ್ತಾ ಇರೋದು